ನಮಸ್ಕಾರ ವೀಕ್ಷಕರೆ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸಿದರು. ಹಲವು ಗಣ್ಯರು ಹಬ್ಬದ ಶುಭಾಶಯ ಕೋರಿದರು. ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಬಕ್ರೀದ್ ಆಚರಿಸಿದರು. ಸಾಮೂಹಿಕ ಪ್ರಾರ್ಥನೆ ವೇಳೆ ಕಾನೂನು ಸಚಿವ ಟಿಬಿ ಜಯಚಂದ್ರ, ಸಂಸದ ಎಸ್ಪಿ ಮೋದನಮೇಗೌಡ ಮತ್ತಿತರರು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು. ದಾನ ಧರ್ಮ ಸಾರುವ ಪವಿತ್ರ ಬಕ್ರೀದ್ ಹಬ್ಬವನ್ನು ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಆಚರಿಸಿ ಸಂಭ್ರಮಿಸಿದರು. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಆಗಮಿಸಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಶುಭಾಶಯ ಕೋರಿದರು. ಹಬ್ಬಗಳು ಸಂಭ್ರಮ ತರಲಿ, ಸಹಬಾಳ್ವೆ ತರಲಿ, ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಂದು ಜಯಚಂದ್ರ ಆಶಿಸಿದರು. ಶಾಂತಿ ಸೌಹಾರ್ದತೆ ಸಾರುವ ಬಕ್ರೀದ್ ಹಬ್ಬದ ವೇಳೆ ಎಲ್ಲರೂ ಒಗ್ಗಟ್ಟಾಗಿ ಬಾಳುವ ಸಂಕಲ್ಪ ಮಾಡಬೇಕು. ನಾಡಿನಲ್ಲಿ ಈಗ ಬರ ಆವರಿಸಿದೆ, ಬರ ನಿವಾರಣೆಗೆ ಎಲ್ಲರೂ ಪ್ರಾರ್ಥಿಸೋಣ ಎಂದರು. ದೇಶಾದ್ಯಂತ ಮತ್ತು ನಾಡಿನಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಅಲ್ಪಸಂಖ್ಯಾತರ ಬಂಧುಗಳು ಬಕ್ರಿ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನನ್ನ ಪರವಾಗಿ ತುಮಕೂರು ಜಿಲ್ಲೆ ಮತ್ತು ಎಲ್ಲ ಜನತೆಗೆ ಶುಭಾಶಯಗಳು, ಹಬ್ಬದ ಶುಭಾಶಯಗಳನ್ನು ಮತ್ತೆ ಹೇಳ್ತಾ ಈದ್ ಮುಬಾರಕ್. ಮತ್ತು ಇದು ಶಾಂತಿ ಮತ್ತು ಸೌಹಾರ್ದ ಸಂಕೇತವಾಗಿ ಆಚರಿಸುವಂಥ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಶಾಂತಿಯಿಂದ ಬದುಕೋಣ, ಬಾಳು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಅಲ್ಲನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮಗೆ ಬರಗಾಲ ಎದುರಾಗಿದೆ, ಬರಗಾಲವನ್ನು ಬಗೆಹರಿಸಿ ಮಳೆ ಬರುವಂಥ ವಾತಾವರಣವನ್ನು ಪರಮಾತ್ಮ ಸೃಷ್ಟಿ ಮಾಡಲಿ ಅಂತೇಳಿ ನಾ ಬೇಡೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಅವರಿಗೆ ಹಬ್ಬದ ಶುಭಾಶಯ. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕ ರಫಿ ಅಹಮದ್ ಮತ್ತಿತರ ಗಣ್ಯರು ಹಾಜರಿದ್ದರು. ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು. ತುರುವೇಕೆರೆ ತಾಲೂಕು ಹಾಲಗೊಂಡನಹಳ್ಳಿಯಲ್ಲಿ ಯುವಕ ಕಾರು ಸಮೇತ ಭಸ್ಮವಾಗಿದ್ದಾನೆ. ಅಡಿಷನಲ್ ಎಸ್ಪಿ ಶೋಭಾ ರಾಣಿ ಭೇಟಿ ನೀಡಿ ಪರಿಶೀಲಿಸಿದರು. ತುರುವೇಕೆರೆ ತಾಲೂಕು ಹಾಲಗೊಂಡನಹಳ್ಳಿಯಲ್ಲಿ ಯುವಕ ಕಾರಿನ ಸಮೇತ ದಹನಗೊಂಡಿದ್ದಾನೆ. ಘಟನೆಗೆ ಕಾರಣವೇನು ಎಂದು ತಿಳಿದು ಬಂದಿಲ್ಲ. ಹಾಲಗೊಂಡನಹಳ್ಳಿಯ ಹಂಸಕುಮಾರ್ ರಾತ್ರಿ ತಮ್ಮ ಕಾರಿನ ಸಮೇತ ಭಸ್ಮವಾದರು. ರಾತ್ರಿ 10 ಗಂಟೆ ಸುಮಾರಿನಲ್ಲಿ ಹಂಸಕುಮಾರ್ ಅವರ ತೋಟದಲ್ಲಿ ಕಾರು ಹತ್ತಿ ಉರಿಯುತ್ತಿದ್ದುದು ಜನ ಗಮನಿಸಿ ನೀರು ಹಾಕಿ ಬೆಂಕಿ ಹಾರಿಸಿದರು. ಆದರೆ ಆ ವೇಳೆಗೆ ಕಾರು ಹಾಗೂ ಅದರಲ್ಲಿದ್ದ ಹಂಸಕುಮಾರ್ ಪೂರ್ಣ ಸುಟ್ಟು ಕರಕಲಾಗಿದ್ದರು. ಅಡಿಷನಲ್ ಎಸ್ಪಿ ಶೋಭರಾಣಿ, ಡಿವೈಎಸ್ಪಿ ಚಂದ್ರಶೇಖರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ರಾತ್ರಿ 9 ಗಂಟೆ ಸುಮಾರಿಗೆ ತಮ್ಮ ಅಣ್ಣನ ಮೊಬೈಲ್ಗೆ ಯಾವುದೋ ಫೋನ್ ಬಂದಿತ್ತು, ಆಗ ಹೊರಹೋದರು. ನಂತರ ಏನಾಯಿತೋ ಗೊತ್ತಿಲ್ಲ ಎಂದು ಮೃತ ಹಂಸಕುಮಾರ್ನ ತಮ್ಮ ಬಸವೇಶ್ ಪೊಲೀಸರಿಗೆ ಮಾಹಿತಿ ನೀಡಿದರು. ಪ್ರಕರಣದ ತನಿಖೆ ಕೈಗೊಂಡಿದ್ದು ತನಿಖೆ ನಂತರ ಸಾವಿನ ಕಾರಣ ತಿಳಿಯುತ್ತದೆ ಎಂದು ಅಡಿಷನಲ್ ಎಸ್ಪಿ ಶೋಭರಾಣಿ ಹೇಳಿದರು. ದಂಡಿನ ಶಿವರ ಠಾಣೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಾಮಾಜಿಕ ಜಾಲಗಳಲ್ಲಿ ವಿಶ್ವಾಸಾರ್ಹ ಸಂಗತಿಗಳನ್ನು ಪೋಸ್ಟ್ ಮಾಡಿ, ಸಾಮಾಜಿಕ ಬದಲಾವಣೆಗೆ ಜಾಲತಾಣ ಬಳಸಿಕೊಳ್ಳಿ ಎಂದು ಸಚಿವ ಸುರೇಶ್ ಕುಮಾರ್ ಹೇಳಿದರು. ಸೋಷಿಯಲ್ ಮೀಡಿಯಾದಲ್ಲಿ ಧನಾತ್ಮಕ ವಿಚಾರಗಳ ಅಭಿಯಾನ ನಡೆಯಬೇಕು. ಕೇಂದ್ರ ಸರ್ಕಾರದ ಜನಪರ ಕಾರ್ಯಕ್ರಮಗಳು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಲೋಪಗಳನ್ನು ವಸ್ತುನಿಷ್ಠವಾಗಿ ಜನರಿಗೆ ತಿಳಿಸಲು ಬಿಜೆಪಿ ಸೋಷಿಯಲ್ ಮೀಡಿಯಾ ಸೈನ್ಯ ಸಜ್ಜಾಗಬೇಕು ಎಂದು ಬಿಜೆಪಿ ನಾಯಕ ಮಾಜಿ ಸಚಿವ ಸುರೇಶ್ ಕುಮಾರ್ ಹೇಳಿದರು. ತುಮಕೂರಿನಲ್ಲಿ ನಗರ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಹಾಗೂ ಮಾಹಿತಿ ತಂತ್ರಜ್ಞಾನ ಪ್ರಕೋಷ್ಠ ಏರ್ಪಡಿಸಿದ್ದ ಸಾಮಾಜಿಕ ಜಾಲತಾಣ ಕಾರ್ಯಾಗಾರ ಉದ್ಘಾಟಿಸಿದ ಸುರೇಶ್ ಕುಮಾರ್, ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರುವವರು ವಿಶ್ವಾಸಾರ್ಹತೆ ಗಳಿಸಿದರೆ ಹೆಚ್ಚು ಜನರನ್ನು ತಲುಪಬಹುದು ಎಂದರು. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಸೋಷಿಯಲ್ ಮೀಡಿಯಾ ಸೇವೆಯನ್ನು ಸಕ್ರಿಯಗೊಳಿಸಲು ತೀರ್ಮಾನಿಸಲಾಗಿದೆ. ಸೋಷಿಯಲ್ ಮೀಡಿಯಾ ಹೆಚ್ಚು ಜನರನ್ನು ಪರಿಣಾಮಕಾರಿಯಾಗಿ ತಲುಪುತ್ತದೆ. ಇದು ಮುಂದಿನ ಚುನಾವಣೆಗೂ ಉತ್ತಮ ಪ್ರಚಾರ ಮಾಧ್ಯಮವಾಗುತ್ತದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವವರು ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರದು ಎಂದು ಅರಿವು ಹೊಂದಿರಬೇಕು ಎಂದರು. ರಾಜ್ಯದಲ್ಲಿ ಆಗುತ್ತಿರುವ ಸಂಗತಿಗಳ ಸತ್ಯಾಸತ್ಯ ತಿಳಿಸುವ ಪ್ರತಿಮೆ ಬೆಳೆಸಿಕೊಂಡು ಪಕ್ಷದ ವಿಚಾರ ಕಾರ್ಯಕ್ರಮಗಳಿಗೆ ಒತ್ತು ನೀಡಬೇಕು. ಕೆಲವರು ಕೇವಲ ಟೀಕೆಗಾಗಿಯೇ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಳ್ಳುತ್ತಾರೆ. ಅಂತಹವರಿಗೆ ಸೂಕ್ತ ಜವಾಬು ಕೊಡುವಂತವರಾಗಬೇಕು.
ಸತ್ಯವಾದ ವಿಶ್ವಾಸಾರ್ಹ ಸಂಗತಿಗಳಲ್ಲಿ ಪೋಸ್ಟ್ ಮಾಡಿ ಜನರ ವಿಶ್ವಾಸ ಗಳಿಸಬಹುದು ಎಂದು ಸುರೇಶ್ ಕುಮಾರ್ ಹೇಳಿದರು. ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಯೊಬ್ಬರು ಮಾಧ್ಯಮ ಆಗುವ ಅವಕಾಶವಿದ್ದು, ಸಾರ್ವಜನಿಕರು ಅನೇಕ ಸಂಗತಿಗಳನ್ನು ಈ ಮಾಧ್ಯಮದ ಮೂಲಕ ಹೊರತಂದಿದ್ದಾರೆ. ಮಾನಹಾನಿಯಾಗದ, ಚಾರಿತ್ರ್ಯಕ್ಕೆ ಧಕ್ಕೆಯಾಗದ ಸಮಸ್ಯೆಗಳನ್ನು ಸಂಬಂಧಿಸಿದವರ ಗಮನಕ್ಕೆ ತರುವ ಜವಾಬ್ದಾರಿಯುತ ಸಂಗತಿಗಳನ್ನು ಸೋಷಿಯಲ್ ಮೀಡಿಯಾಗಳಿಗೆ ಪೋಸ್ಟ್ ಮಾಡಬೇಕು. ಬಿಜೆಪಿ ಕಾರ್ಯಕರ್ತರು ಸಮರ್ಪಕವಾಗಿ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಸಾರ್ವಜನಿಕರ ಅಭಿಪ್ರಾಯ ಮೂಡಿಸುವಂತೆ ಕೆಲಸ ಮಾಡಬೇಕು ಎಂದು ಸುರೇಶ್ ಕುಮಾರ್ ಸಲಹೆ ಮಾಡಿದರು. ಸೋಷಿಯಲ್ ಮೀಡಿಯಾದ ಪ್ರಭಾವ ಬಹಳ ಹೆಚ್ಚಿದೆ ಅಂತ. ಮತ್ತೆ ಇವತ್ತು ಮೊಬೈಲ್ ಹಿಡಿದಿರೋದು, ಅದರಲ್ಲೂ ಕೂಡ ಸ್ಮಾರ್ಟ್ ಫೋನ್ ಹೊಂದಿರೋದು, ಸ್ಮಾರ್ಟ್ ಫೋನ್ ಜೊತೆಗೆ ನಾನು ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀನಿ, ಯಾವ್ದೋ ಫೇಸ್ಬುಕ್ ಅಲ್ಲಿ ಇದ್ದೀನಿ, ಟ್ವಿಟರ್ ಅಲ್ಲಿ ಇದ್ದೀನಿ, ಈ ರೀತಿ ಹೇಳುವ ಸಂಖ್ಯೆ ರಾಜ್ಯದಲ್ಲಿ ಲಕ್ಷಾಂತರ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಯುವಕರ ಸಂಖ್ಯೆ ಬಹಳಷ್ಟು ಇದೆ. ಅದಕ್ಕೋಸ್ಕರ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಅಭಿಯಾನ ಮಾಡಬೇಕು, ಧನಾತ್ಮಕ ವಿಚಾರವನ್ನ ನಾವು ಹೆಚ್ಚು ಅಭಿಯಾನ ಮಾಡಬೇಕು, ಪಾಸಿಟಿವ್ ಸಂಖ್ಯೆಗಳನ್ನ ಹೆಚ್ಚು ಮಾಡಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸಲ ನೋಡ್ತೀವಿ ಈ ನೆಗೆಟಿವ್ ಕ್ಯಾಂಪೇನು. ಮತ್ತೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಸರ್ಕಾರದ ವೈಫಲ್ಯಗಳನ್ನು ಬಹಿರಂಗಪಡಿಸಲು, ಸಾಮಾಜಿಕ ಸಮಸ್ಯೆಗಳನ್ನು ಹೊರಗೆ ತಂದು ಅವುಗಳನ್ನು ಬಗೆಹರಿಸಲು ನೆರವಾಗುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳು ಸಕ್ರಿಯವಾಗಬೇಕು ಎಂದರು. ಪಕ್ಷದ ಪರವಾಗಿ ಜನರಲ್ಲಿ ಅರಿವು ಮೂಡಿಸಲು ಸೋಷಿಯಲ್ ಮೀಡಿಯಾವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಹೇಳಿದರು. ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಕಾರ್ಯಕರ್ತರು ಯಾವ್ದೇ ಒಂದು ಅಪ್ಲೋಡ್ ಮಾಡಿದ್ರು ಕೂಡ ಜನ ನಂಬಂಗಿರ್ಬೇಕು, ಯುವಕರು ನಂಬಂಗಿರ್ಬೇಕು. ಅಂತ ಒಂದು ಕ್ರೆಡಿಬಿಲಿಟಿ ಇರುವಂತ ಇನ್ಫಾರ್ಮೇಶನ್ ನ ಅಪ್ಲೋಡ್ ಮಾಡಿ ದಯವಿಟ್ಟು ಪಕ್ಷದ ಒಂದು ವರ್ಚಸ್ಸನ್ನು ಹೆಚ್ಚಿಸಬೇಕು. ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಮತ್ತು ಅಪೋಸಿಷನ್ ಪಾರ್ಟಿಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಿರ್ಬೋದು, ಅರ್ಥಪೂರ್ಣವಾಗಿ ನಾವು ಜನರ ತಲುಪಿಸುವಲ್ಲಿ ಯಶಸ್ವಿ ಆಗಬೇಕು. ಅದಕ್ಕೆ ಈ ಒಂದು ಜಾಲತಾಣದ ಇವತ್ತು ಒಂದು ಏನು ಒಂದು ಕಾರ್ಯಾಗಾರ ನಮ್ಮ ಬಾಲಾಜಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಅದಕ್ಕೆ ಸಹಕಾರಿಯಾಗಿ ನಮ್ಮ ತುಮಕೂರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ಹನುಮಂತರಾಜ್ ಅವರು, ನಗರ ಅಧ್ಯಕ್ಷರಾದಂತಹ ಗಣೇಶ್ ಬಾವಿಕಟ್ಟೆ ಅವರು ಮತ್ತು ಶ್ರೀನಿವಾಸ್ ಮತ್ತಿತರ ಎಲ್ಲ ಸ್ನೇಹಿತರು ಸೇರಿ ಈ ಒಂದು ಒಳ್ಳೆ ಒಂದು ಆರ್ಗನೈಸೇಷನ್ ಮಾಡಿದ್ದೀರಾ ಈ ಕಾರ್ಯಾಗಾರ. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ ಹುಲಿನಾಯ್ಕರ್, ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ರಂಗನಾಯ್ಕ, ಎಚ್ಎಂ ರವೀಶಯ್ಯ, ಪ್ರೇಮಸಾದ್ ಶೆಟ್ಟಿ, ಬಾಲಾಜಿ ಮತ್ತಿತರರು ಭಾಗವಹಿಸಿದ್ದರು. ಕುಣಿಗಲ್ನ ದೊಡ್ಡಕೆರೆಗೆ ನಿಗದಿತ ಪ್ರಮಾಣದಲ್ಲಿ ಹೇಮೆ ನೀರು ಹರಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈತ ಸಂಘ ಎಚ್ಚರಿಕೆ ನೀಡಿದೆ. ಕುಣಿಗಲ್ ತಾಲೂಕಿನ ದೊಡ್ಡಕೆರೆಗೆ ನಿಗದಿತ ಪ್ರಮಾಣದಲ್ಲಿ ಹೇಮಾವತಿ ನೀರು ಹರಿಸುವಲ್ಲಿ ಜಿಲ್ಲಾಡಳಿತ ವೈಫಲ್ಯ ತೋರಿದಲ್ಲಿ ರೈತ ಸಂಘದ ಹೋರಾಟ ಮುಂದುವರೆಯಲಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ತಿಳಿಸಿದರು. ಕುಣಿಗಲ್ ದೊಡ್ಡಕೆರೆಗೆ ಹೇಮಾವತಿ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಕುರಡಿಹಳ್ಳಿ ಸಮೀಪ ಹೇಮಾವತಿ ನಾಲೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಮಾತನಾಡಿ, ದೊಡ್ಡಕೆರೆಗೆ 100 MCFT ನೀರು ನಿಗದಿ ಮಾಡಿದ್ದು ಇದೀಗ 160 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ. ಇದೇ ರೀತಿ ನೀರು ಹರಿದರೆ ನಿಗದಿತ ಪ್ರಮಾಣ ತುಂಬಿಸಲು ಕನಿಷ್ಠ 12-14 ದಿನ ಬೇಕು, ಆದರೆ 7 ದಿನ ಹೇಳಿದ್ದಾರೆ. ಒಟ್ಟಾರೆ ನಿಗದಿತ ಪ್ರಮಾಣದ ನೀರು ಹರಿಸಲೇಬೇಕು, ಇಲ್ಲವಾದಲ್ಲಿ ರೈತ ಸಂಘ ಪುನಃ ನೀರಿಗಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದರು. ಮಾರ್ಕೋನಹಳ್ಳಿ ಜಲಾಶಯಕ್ಕೆ ನೀರು ಸಂಜೆ ವೇಳೆಗೆ ಬರಲಿದ್ದು, ನಾಲಾ ವಲಯದಲ್ಲಿ ಸಾಕಷ್ಟು ಕಸ ಕಟ್ಟಿಕೊಂಡಿರುವುದರಿಂದ ರೈತರೇ ನಾಲೆಗಿಳಿದು ಸ್ವಚ್ಛ ಮಾಡಿ ನೀರು ಹರಿಸಬೇಕಾದ ಸ್ಥಿತಿ ಇದೆ. ಒಟ್ಟಿನಲ್ಲಿ ತಾಲೂಕಿಗೆ ಪ್ರತಿ ಬಾರಿ ಹೋರಾಟ ನಡೆಸಿ ನೀರು ಪಡೆಯುವ ಸ್ಥಿತಿ ತಪ್ಪುವ ರೀತಿಯಲ್ಲಿ ಸರ್ಕಾರ ದೂರದೃಷ್ಟಿಯಿಂದ ನೀರಾವರಿ ಯೋಜನೆ ರೂಪಿಸಬೇಕಿದೆ ಎಂದರು. ಅವರೆಲ್ಲ ಶ್ರಮಪಟ್ಟು ಸಾಕಷ್ಟು ಅಡೆತಡೆಗಳಿದ್ರೂ ಕೂಡ ಇಲ್ಲಿಗೆ ನೀರು ತಂದುಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಏನಿವತ್ತು ಬರ್ತಿದೆ ನೀರು, ಜಿಲ್ಲಾಡಳಿತ ಹೇಳ್ದಷ್ಟು ನೀರನ್ನ ಇವತ್ತು ಬಿಟ್ಟಿಲ್ಲ, ಯಾಕೆಂದ್ರೆ 200 ಕ್ಯೂಸೆಕ್ಸ್ ನೀರನ್ನ ಬಿಡ್ತೀವಿ ಅಂತ ಹೇಳಿದ್ರು, 200 ಕ್ಯೂಸೆಕ್ಸ್ ನೀರು ಬರ್ತಿಲ್ಲ. ಇದನ್ನ ಕೇವಲ 7 ದಿನ ನೀರು ಹರಿಸೋದ್ರಿಂದ ಏನು ಪ್ರಯೋಜನ ಆಗಲ್ಲ, ಯಾಕೆಂದ್ರೆ ನೀವು 100 ಕ್ಯೂಸೆಕ್ಸ್ನ ಬಿಟ್ಬಿಟ್ಟು 7 ದಿನ ಹರಿಸ್ಬಿಟ್ರೆ ನಮಗೆ ಬರ್ತಕ್ಕಂಥದ್ದು ಕೇವಲ 50 MCFT. ಏನು 100 MCFT ನೀರನ್ನ ಬಿಡ್ತೀವಿ ಅಂತ ಹೇಳಿದ್ದೀರಿ ನೀವು? ಆ 100 MCFT ನೀರನ್ನ ಬಿಡಬೇಕು ಅಂದ್ರೆ ಇವತ್ತು ಬರ್ತಿರ್ತಕ್ಕಂಥ ನೀರನ್ನ 14 ದಿನಗಳವರೆಗೆ ಕಂಟಿನ್ಯೂ ಮಾಡಬೇಕು. ಅದರಿಂದ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಮಾಡಿಕೊಂಡು 200 ಕ್ಯೂಸೆಕ್ಸ್ ನೀರನ್ನ ಬಿಟ್ಟು
ಏನ್ ಹೇಳಿರ್ತಕ್ಕಂತ ಟೈಮ್ ಟೇಬಲ್ ಪ್ರಕಾರ ಏಳು ದಿನ ಸತತವಾಗಿ ನೀರನ್ನ ಹರಿಸಬೇಕು, ಮಧ್ಯದಲ್ಲಿ ಸುಮ್ನೆ ನಾಮಕಾವಸ್ತಿಗೆ ಕುಣಿಗಳಿಗೆ ನೀರ್ ಬತ್ತು ಅಂತ ಹೇಳಿ ಎಲ್ಲಾ ರಾಜಕೀಯ ಮುಖಂಡರುಗಳು ಮತ್ತೆ ರೈತ ಸಂಘದವರು ಪೂಜೆ ಮಾಡೋರೆ ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ರು ಅಂದ್ರೆ ರಾಜಕೀಯದವರು ಹೋಗಿ ಮನೆ ಸೇರ್ಕತ್ತಾರೆ ಅನ್ನೋ ಗೊತ್ತಿಲ್ಲ. ರೈತ ಸಂಘ ಯಾವತ್ತು ಮನೆ ಸೇರ್ಕೊಳ್ಳಲ್ಲ, ಕಣ್ಣಲ್ಲಿ ಕಣ್ಣಾಗಿ ಕುಣಿಗಳಿಗೆ ನೀರ್ ಬರೋವರೆಗೂ ಕಣ್ಗಾವಲಾಗಿ ಕಾಯ್ತಾ ಇರ್ತೀವಿ. ಮತ್ತೆ ಮೊನ್ನೆ ಏನ್ ಡಿ ಕೆ ಸುರೇಶ್ ಅವರು ಒಂದ್ ಮಾತು ಹೇಳಿದರೆ, ಕುಣಿಗಳಿಗೆ ಕೇವಲ ಕುಡಿಯೋ ನೀರಿಗೆ ಮಿಸ್ಲು ಮಾಡಿ ಇನ್ ಮಿಕ್ಕಿದ ನೀರನ್ನ ಮಾಡ್ಲಿಕ್ಕೆ ತಗೊಂಡೋಗ್ತೀವಿ ಅಂತ. ನಿಜವಾಗ್ಲೂ ಇದು ಕನಕಪುರ ಅಲ್ಲ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಕುಣಿಗಲ್ ಜನ ಹೋರಾಟಗಾರರು, ಇಲ್ಲಿ ನೀವೆಲ್ಲ ನೀರ್ ತಂದು ಕೊಟ್ಟಿರೋದು ದಿವಂಗತ ವೈಕ್ಯರಾಮಯ್ಯ ಉತ್ಮಾಸ್ತಿಗೌಡರು ಹೋರಾಟ ಮಾಡಿ ಹೇಮಾವತಿ ನೀರನ್ನ ತಂದಂತವ್ರು. ಇವತ್ತು ಕುಣಿಗಲ್ ತಾಲೂಕಿನ ಜನರಿಗೆ ಏನಾರು ಅನ್ಯಾಯ ಮಾಡಕ್ಕೆ ಏನಾರ ಹೊರಟ್ರೆ ನೀವು ಕುಣಿಗಲ್ ತಾಲೂಕಿನ ಯಾವ ಊರಲ್ಲೂ ಕೂಡ ಓಡಾಡಲಿಕ್ಕೆ ರೈತರು ಬಿಡಲ್ಲ ಅಂತ ಹೇಳಿ ಎಚ್ಚರಿಸ್ತಾ ಇದೀವಿ. ಅರಿಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ, ರೈತ ಸಂಘದ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೈಲಜಾ, ಪ್ರಮುಖರಾದ ಮಧು, ವೆಂಕಟೇಶ್, ಲಕ್ಷ್ಮಣ್, ಗಿರಿ, ಗೋವಿಂದಯ್ಯ ಇತರರು ಇದ್ದರು. ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರನ್ನ ಫೋಟೋಗ್ರಾಫರ್ಸ್ಗಳು ಸನ್ಮಾನಿಸಿದರು. ಜೊತೆಗೆ ಫೋಟೋಗ್ರಾಫರ್ಸ್ಗೆ ನಿವೇಶನ ಸೌಲಭ್ಯ ಕಲ್ಪಿಸುವಂತೆ ಮನವಿ ಸಲ್ಲಿಸಲಾಯಿತು. ಮಧುಗಿರಿ ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಶಾಸಕ ಕೆಎನ್ ರಾಜಣ್ಣ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಪಟ್ಟಣದಲ್ಲಿ ಛಾಯಾಭವನ ನಿರ್ಮಾಣಕ್ಕೆ ನಿವೇಶನ ಮತ್ತು ಕಟ್ಟಡ ಕಟ್ಟಲು ಅನುದಾನ, ಛಾಯಾಗ್ರಾಹಕರಿಗೆ ಡಿಸಿಸಿ ಬ್ಯಾಂಕ್ನಿಂದ 1,00,000 ರೂ ಸಾಲ ಸೌಲಭ್ಯ ಅನುಕೂಲ ಮಾಡಿಕೊಡಬೇಕು ಹಾಗೂ ಛಾಯಾಗ್ರಾಹಕರಿಗೆ ತಾಲೂಕಿನಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನ ನೀಡಬೇಕು ಎಂದು ಫೋಟೋಗ್ರಾಫರ್ಗಳು ಮನವಿ ಸಲ್ಲಿಸಿದರು. ನಂತರ ಕಲಾವಿದ ಶಿವಕುಮಾರ್ ರಚಿಸಿದ್ದ ಶಾಸಕರ ತೈಲವರ್ಣ ಚಿತ್ರವನ್ನು ಶಾಸಕರಿಗೆ ನೀಡಲಾಯಿತು. ತಮ್ಮ ತೈಲವರ್ಣ ಚಿತ್ರ ನೋಡಿ ರಾಜಣ್ಣ ಸಂತಸ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಛಾಯಾಗ್ರಾಹಕರ ಸೇವೆ ಅನನ್ಯವಾದುದು. ಎಷ್ಟೋ ಫೋಟೋಗ್ರಾಫರ್ಗಳು ಕಷ್ಟದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ, ನಿಮ್ಮ ಬೇಡಿಕೆ ಈಡೇರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಪುರಸಭೆ ಅಧ್ಯಕ್ಷ ರಾಧಾ ನಾರಾಯಣ್, ಮಾಜಿ ಅಧ್ಯಕ್ಷ ನಂಜುಂಡಯ್ಯ, ಉಪಾಧ್ಯಕ್ಷ ಗಣೇಶ್, ಜಿಲ್ಲಾ ಪಂಚಾಯತಿ ಸದಸ್ಯ ಜಿಜೆ ರಾಜಣ್ಣ, ಪುರಸಭೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್ ಇತರರು ಇದ್ದರು. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯಲ್ಲಿ ರಕ್ತಚಂದನ ಶ್ರೀಗಂಧ ಮರಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯ ಶ್ರೀ ಬಂಡೇಶ್ವರ ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ರಾಜ್ಯ ಶ್ರೀಗಂಧ ಮತ್ತು ರಕ್ತಚಂದನ ಬೆಳೆಗಾರ ಮಂಡಳಿ ನಿರ್ದೇಶಕ ಹಾಗೂ ಜಾನಪದ ಗಾಯಕ ಕನ್ನಡ ಕುಮಾರ್, ಶಾಲಾ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ರಕ್ತಚಂದನ ಹಾಗೂ ಶ್ರೀಗಂಧ ಮರಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಶ್ರೀಗಂಧ ಮರ ಮತ್ತು ರಕ್ತಚಂದನ ಬೆಳೆ ಬೆಳೆಯಲು ರೈತರು ಸರ್ಕಾರದ ಕಟ್ಟುನಿಟ್ಟಿನ ಶಾಸನಬದ್ದ ಕ್ರಮಗಳಿಗೆ ಹೆದರುತ್ತಿದ್ದರು. 2001ರಲ್ಲಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ಶಾಸನ ವಿಧಿಸಿದ ನಿಯಮಗಳನ್ನು ಸಡಿಲಿಸಿ ಎಲ್ಲಾ ರೈತಾಪಿ ವರ್ಗದವರು ಅವರವರ ಜಮೀನಿನಲ್ಲಿ ಶ್ರೀಗಂಧ ಹಾಗೂ ರಕ್ತಚಂದನ ಬೆಳೆಯಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಈ ಬೆಳೆಗಳ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ. ಮಾಹಿತಿ ತಿಳಿದರೆ ತಮ್ಮ ವಂಶಸ್ಥರನ್ನೇ ಇಂದಿನ ಯುವ ಪೀಳಿಗೆ ಶ್ರಮಿಸುವಂತಾಗುತ್ತದೆ. ಈ ಮರಗಳನ್ನು ಬೆಳೆಯಲು ಇಡೀ ರಾಷ್ಟದಲ್ಲೇ ಆಂಧ್ರಪ್ರದೇಶದ 11 ಜಿಲ್ಲೆ ಹಾಗೂ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಸೂಕ್ತ ವಾತಾವರಣವಿದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು ಉತ್ತಮ ವಾತಾವರಣ ಹೊಂದಿದೆ. ರೈತರು ಈ ಬೆಳೆಗಳ ಬಗ್ಗೆ ಗಮನಹರಿಸಿ ಆರ್ಥಿಕವಾಗಿ ಸಬಲವಾಗಬೇಕು ಎಂದರು. ಇದುವರೆಗೂ ಯಾವ ಇಲಾಖೆಯೂ ಬೆಲೆಬಾಳುವ ಮರಗಳ ಬಗ್ಗೆ ಮಾಹಿತಿ ನೀಡಿರಲಿಲ್ಲ. ಇಂದಿನ ವಿಶೇಷ ಉಪನ್ಯಾಸದಲ್ಲಿ ಕೋಟ್ಯಾಂತರ ಬೆಲೆಬಾಳುವ ರಕ್ತಚಂದನ ಹಾಗೂ ಶ್ರೀಗಂಧದ ಬಗ್ಗೆ ಅರಿವು ಉಂಟಾಗಿದ್ದು ನಮ್ಮ ಜಮೀನಿನಲ್ಲಿ ಬೆಳೆಯಲು ಉತ್ಸುಕನಾಗಿದ್ದೇನೆ ಎಂದರು. ಕೀರ್ತಿ ತಂದಂತ ಮರ ಶ್ರೀಗಂಧ, ಇದು ಎಷ್ಟು ಶೋಚನೀಯವಾಗಿದೆ ಅಂದ್ರೆ, ಡಬಲ್ ಡಿಗ್ರಿ ಓದಿರೋರಿಗೆ, ಕೆಲವು ಅಧಿಕಾರಗಳಲ್ಲಿರುವಂತವ್ರಿಗೆ, ಸರ್ಕಾರಿ ಹಣ ತಿಂದಿರೋರಿಗೆ ಇದ್ರ ಬಗ್ಗೆ ಮಾಹಿತಿಗಳಿಲ್ಲ. ಇವತ್ತು ನಾವು ರಾಜ್ಯದವರಲ್ಲಿ ಏನೇನು ತಮಿಳ್ನಾಡವರು, ಮತ್ತೊಬ್ಬರು ಆಂಧ್ರಪ್ರದೇಶದವರು ಉತ್ತರ ಕೊಡಬೇಕು. ಈ ರಾಜ್ಯದ ಕೀರ್ತಿ, ಈ ರಾಜ್ಯದ ಹೆಮ್ಮೆ ಶ್ರೀಗಂಧ ಮರಗಳು. ಅದನ್ನು ಬೆಳೆಯಲಿಕ್ಕೂ ಕೂಡ ಸರ್ಕಾರ ಅನುಮತಿ ಕೊಟ್ಟು ಎಲ್ಲ ರೀತಿಯ ಸೌಲಭ್ಯಗಳು ಆರಂಭ ಮಾಡಿ 18 ವರ್ಷ ಆಗಿದೆ. ಎಸ್ಎಂ ಕೃಷ್ಣ ಅವರು 2001ರಲ್ಲೇ ಇವತ್ತು ಕೂಡ ಜಾಗೃತಿ ಮೂಡಿಲ್ಲ ಅಂದ್ರೆ ತುರ್ತಾಗಿ ಆಗ್ಬೇಕಾಗಿದೆ. ಇವತ್ತು ರೈತರ ಆತ್ಮಹತ್ಯೆ ಮಾಡಿಕೊಟ್ಟಿದ್ದಾರೆ ಗಂಧದ ನಾಡಲ್ಲಿ. ಇದಕ್ಕಿಂತ ನಾಚಿಕೇಡಿನ ಸಂಗತಿ. ಶಾಲಾ ಆಡಳಿತ ಅಧಿಕಾರಿ ರಾಜಶೇಖರ್, ಮುಖ್ಯ ಶಿಕ್ಷಕ ಗುರುಪ್ರಸಾದ್, ಶಿಕ್ಷಕರಾದ ವಿಜಯ್, ಸಂಧ್ಯಾ, ಜ್ಯೋತಿ, ಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಕೌಶಲ್ಯ ತರಬೇತಿ ಪಡೆದು ಉದ್ಯೋಗ ಪಡೆಯಲು ಮುಂದಾಗಬೇಕು ಎಂದು ಕುಣಿಗಲ್ನಲ್ಲಿ ಶಾಸಕ ಡಿ ನಾಗರಾಜಯ್ಯ ತಿಳಿಸಿದ್ದಾರೆ.
ಸರ್ಕಾರ ಆಯೋಜಿಸಿರುವ ಕೌಶಲ್ಯ ಕಾರ್ಯಕ್ರಮ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡ ಯುವಜನತೆ ಪೈಕಿ ಕನಿಷ್ಠ 25% ಮಂದಿಗೆ ಉದ್ಯೋಗ ಕೌಶಲ್ಯ ತರಬೇತಿ ಸಿಗುವಂತಾದಾಗ ಮಾತ್ರ ಮೇಳದ ಆಯೋಜನೆ ಸಾರ್ಥಕವಾಗುತ್ತದೆ ಎಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಡಿ ಅಭ್ಯರ್ಥಿಗಳ ಒಗ್ಗೂಡಿಸುವಿಕೆ ಆಯ್ಕೆ ಹಾಗೂ ಉದ್ಯೋಗ ಮೇಳ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆ ಎಂದು ಕೇವಲ ನೆಪ ಮಾತ್ರಕ್ಕೆ ಗ್ರಾಮೀಣ ಉದ್ಯೋಗ ಕೌಶಲ್ಯ ಮೇಳ ನಡೆಯುತ್ತಿರುವುದು ಯಾವುದೇ ಪ್ರಯೋಜನ ಇಲ್ಲ. ಉದ್ಯೋಗ ಕೌಶಲ್ಯ ಮೇಳ ಆಯೋಜನೆಗೊಂಡು ಪರಿಣಾಮಕಾರಿ ಪ್ರಯೋಜನ ಯುವಜನತೆಗೆ ಸಿಗುವಂತಾಗಬೇಕು. ಈ ನಿಟ್ಟನಲ್ಲಿ ಮೇಳದಲ್ಲಿ ಪಾಲ್ಗೊಳ್ಳುವ ಸಂಸ್ಥೆಗಳು ಸ್ಪಂದಿಸಬೇಕು ಎಂದರು. ತಾಲೂಕಿನಲ್ಲಿ ಯುವಜನತೆಯ ಅನುಕೂಲಕ್ಕಾಗಿ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು ಹಲವಾರು ಕಂಪನಿಗಳು ಪಾಲ್ಗೊಂಡು ಯುವಜನತೆಯಿಂದ ಅರ್ಜಿ ಸ್ವೀಕರಿಸಿ ಹೋದ ನಂತರ ಯಾವುದೇ ಉದ್ಯೋಗ ನೀಡಿಲ್ಲ. ಇದರಿಂದ ಪಟ್ಟಣ ಸೇರಿದಂತೆ ಗ್ರಾಮಾಂತರ ಪ್ರದೇಶದ ನಿರುದ್ಯೋಗಿ ಯುವಜನತೆ ಉದ್ಯೋಗ ಮೇಳ ಎಂದರೆ ಹೆಸರಿಗೆ ಮಾತ್ರ ಆಯೋಜನೆ ಮಾಡುವಂತಹ ಮೇಳ ಎನ್ನುವಂತಾಗಬಾರದು ಎಂದು ಹೇಳಿದರು. ತಾಲೂಕಿನ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಉದ್ಯೋಗಕ್ಕೂ ಎಲ್ಲಾ ತಾಲೂಕು ಪಂಚಾಯಿತಿಗಳ ವ್ಯಾಪ್ತಿನಲ್ಲಿ ತಾಲೂಕಿನ ವ್ಯಾಪ್ತಿನಲ್ಲಿ ಇಂತಹ ಉದ್ಯೋಗ ಮೇಳದ ಕಾರ್ಯಕ್ರಮನ ನೀವು ಮಾಡ್ಕೊಂಬಂದಿರ್ತಕ್ಕಂತಹದ್ದು. ಕೊನೆಯ ಪಕ್ಷ ಬಂದಿರತಕ್ಕಂಥವ್ರ ಪೈಕಿನಲ್ಲಿ ನೀವೊಂದು 25% ಏನಾದರೂ ಆಯ್ಕೆ ಮಾಡ್ಕೋತು ಅಂತ ಹೇಳೋದೇ ಆದ್ರೆ, ಆ ಒಂದು 25% ನೀವು ಆಯ್ಕೆ ಮಾಡ್ಕೋತು ಅಂತ ಹೇಳೋದೇ ಆದ್ರೆ ಅವ್ರಿಗೆ ಇಂತಹ ಸಮ್ಮೇಳನ ನಡೀತದೆ ಅಂತ ಹೇಳಿದಾಗ ನಾವು ಅದ್ರಲ್ಲಿ ಹೋಗಿ ಭಾಗವಹಿಸಿದ್ರೆ ನಮಗೊಂದು ಅವಕಾಶ ಸಿಗ್ತದೆ, ಆ ಅವಕಾಶ ನಾವು ಯಾಕೆ ಉಪಯೋಗಿಸ್ಕೋಬಾರದು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮ ಮಾಡ್ತು ಅಂತ ಹೇಳಿದಾಗ 100 ಕ್ಕೆ 100 ಭಾಗ ಉದ್ಯೋಗ ಆಕಾಂಕ್ಷಿಗಳು ಅಥವಾ ಟ್ರೈನಿಂಗ್ ನ ಪಡಿಬೇಕು ಅಂತ ಹೇಳಿ ಇಚ್ಛೆ ಉಳ್ಳಂತವರು ಟ್ರೈನಿಂಗ್ ನ ಪಡೆದ ಮೇಲೆ ಅವ್ರದೇ ಆದಂತಹ ಸ್ವಯಂ ಉದ್ಯೋಗ ಮಾಡ್ಕೊಳ್ತಕ್ಕಂಥದಕ್ಕೂ ಅನುಕೂಲ ಆಗ್ತಕ್ಕಂಥ. ತಾಲೂಕಿನ ವಿವಿಧೆಡೆಗಳಿಂದ 100+ ಯುವಕ ಯುವತಿಯರು ಮೇಳದಲ್ಲಿ ಪಾಲ್ಗೊಂಡು ವಿವಿಧ ಕಂಪನಿಗಳ ಸ್ಟಾಲ್, ಕೌಶಲ್ಯ, ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯ್ಕ್, ಯೋಜನೆ ಮಾರ್ಗದರ್ಶಿ ಅಧಿಕಾರಿ ಯೋಗೀಶ್ವರ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ, ತಾಲೂಕು ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಇತರರು ಇದ್ದರು. ತುಮಕೂರಿನಲ್ಲಿ ಪೂರ್ವಿಕ ಹೆಸರಿನ ಅದ್ದೂರಿ ಮೊಬೈಲ್ ಶಾಪ್ ಉದ್ಘಾಟನೆಯಾಯಿತು. ಗ್ರಾಹಕರಿಗೆ ಶಾಪ್ನಿಂದ ಹಲವು ಆಫರ್ಸ್ ನೀಡಲಾಗಿದೆ. ತುಮಕೂರಿನ ಟೌನ್ ಹಾಲ್ ವೃತ್ತದ ಹಳೆ ನಂಜುಂಡೇಶ್ವರ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪೂರ್ವಿಕಾ ಹೆಸರಿನ ಮೊಬೈಲ್ ಶಾಪ್ ಉದ್ಘಾಟನೆ ಆಯಿತು. ರಾಜ್ಯದಲ್ಲಿ ಹಲವು ಶಾಪ್ಗಳನ್ನು ಹೊಂದಿರುವ ಪೂರ್ವಿಕಾ ಇದೀಗ ತುಮಕೂರಿನಲ್ಲಿ ಅದ್ದೂರಿ ಶಾಖೆಯನ್ನು ತೆರೆದಿದೆ. ಶಾಪ್ ಉದ್ಘಾಟನೆ ನಂತರ ಮಾತನಾಡಿದ ಮ್ಯಾನೇಜರ್ ವೆಂಕಟೇಶ್ ಮೊಬೈಲ್ ಕ್ಷೇತ್ರ ಅಗಾಧವಾಗಿ ಬೆಳೆದಿದೆ. ಹಲವು ಕಂಪನಿಗಳು ಅತ್ಯುತ್ತಮವೆನಿಸುವ ಮೊಬೈಲ್ಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡುತ್ತಿವೆ. ತುಮಕೂರಿನ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಮೊಬೈಲ್ ದೊರಕಿಸುವ ಉದ್ದೇಶದಿಂದ ಪೂರ್ವಿಕಾ ಶಾಪ್ ತೆರೆಯಲಾಗಿದೆ ಎಂದರು. ನಮ್ಮ ಶಾಪ್ನಲ್ಲಿ ಎಲ್ಲಾ ಕಂಪನಿಗಳ ಮೊಬೈಲ್ಗಳು ದೊರೆಯಲಿವೆ. ಅದೇ ರೀತಿ ಗ್ರಾಹಕರಿಗೆ ಹಲವು ರೀತಿಯ ಆಫರ್ಗಳನ್ನು ನೀಡಿ ಗ್ರಾಹಕರಿಗೆ ನಮಸ್ಕಾರ. ಇದು ಪೂರ್ವಿಕಾ ಮೊಬೈಲ್ಸ್. ಇದು ಕರ್ನಾಟಕದಲ್ಲಿ ಪೂರ್ವಿಕಾ ಮೊಬೈಲ್ಸ್ ಓಪನ್ ಆಗಿ 4 ವರ್ಷ ಆಗೋಯಿತು. ಇದು ಮ್ಯಾಂಗ್ಳೂರಲ್ಲಿ 40 ಶೋರೂಮ್ ಇದೆ, ಮ್ಯಾಂಗ್ಳೂರಲ್ಲಿ 1 ಶೋರೂಮ್ ಇದೆ. ಸೊ ಓವರಾಲ್ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 260 ಶೋರೂಮ್, 250 ಶೋರೂಮ್ ನಮ್ದಿದೆ. ಇದು ಕಸ್ಟಮರ್ ಇಂದಾನೆ, ಕಸ್ಟಮರ್ ಕೊಟ್ಟಿದ್ರೆ ನಮಗೆ ರೆಸ್ಪಾನ್ಸಿಬಿಲಿಟಿಂದಾನೆ ಈ ಲೆವೆಲ್ ನಾವು 250 ಶೋರೂಮ್ ಬಂದಿದ್ದೀವಿ. ಇದು ಫಸ್ಟ್ ಟೈಮ್ ತುಮಕೂರಿಗೆ ಬಂದಿದ್ದೀವಿ. ತುಮಕೂರು ನೋಡಿ ತುಂಬ ಖುಷಿ ಆಯಿತು. ಸೊ ತುಮಕೂರು ಗ್ರಾಹಕರಿಗೆಲ್ಲ ಎಕ್ಸ್ಪ್ಲೇನ್ ಮಾಡೋಲ್ಲ, ಪ್ಯಾಂಪ್ಲೆಟ್ ಕೊಡುವಾಗ ಅವ್ರ ಎಕ್ಸ್ಪೆಕ್ಟೇಷನ್ ಕೊಡ್ಬೇಕಾ ಅಂತ ಕೇಳಿದಾಗ ಅವರೇ ಕೇಳುವಾಗ ತುಂಬ ಖುಷಿ ಆಗೋಯ್ತು ನಮಗೆ. ಸೊ ತುಮಕೂರು ಮೇಲೆ ತುಂಬ ಕಾನ್ಫಿಡೆಂಟ್ ಇದೆ. ಒಂದ್ಸತಿ ಪೂರ್ವಿಕಾ ಮೊಬೈಲ್ಸ್ಗೆ ಭೇಟಿ ಮಾಡಿ, ಒಳ್ಳೆ ಆಫರ್ಸ್ ಕೊಡುಗೆಗಳಿದೆ. ಒಂದು ಮೊಬೈಲ್ 1,599 3 ಮೊಬೈಲ್ಸ್ ಆಫರ್ಸ್ ಕೊಡ್ತೇವೆ. ಒಳ್ಳೆ ಆಫರ್ಸ್ ಇದೆ, ಎಲ್ಲ ಮೊಬೈಲ್ಸ್ ಡಿಸ್ಕೌಂಟ್ಸ್ ಆಫರ್ಸ್ ಇದೆ. ಅಪ್ ಟು 5-40% ಅಪ್ ಟು ಡಿಸ್ಕೌಂಟ್ಸ್ ಅವೈಲಬಿಲಿಟಿ ಇದೆ. ಒಂದ್ಸತಿ ಪೂರ್ವಿಕಾನ ಭೇಟಿ ಮಾಡಿ 100% ನೀವು ಒಳ್ಳೆ ಕೊಡುಗೆಗಳನ್ನ, ಒಳ್ಳೆ ಮೊಬೈಲ್ಸ್ ಕೊಡ್ಲಿಕ್ಕೆ ಹೋಗಿದ್ವಿ, ಒಳ್ಳೆ ಮೊಬೈಲ್ ಪರ್ಚೇಸ್ ಮಾಡಿ ಅಂತ ನೀವು ಬಿಲೀವ್ ಮಾಡ್ತೀರಾ. ನಮ್ಮ ಶಾಪ್ನಲ್ಲಿ ಎಲ್ಲಾ ಕಂಪನಿಗಳ ಮೊಬೈಲ್ಗಳು ದೊರೆಯಲಿವೆ. ಅದೇ ರೀತಿ ಗ್ರಾಹಕರಿಗೆ ಹಲವು ರೀತಿಯ ಆಫರ್ಗಳನ್ನು ನೀಡಲಾಗುವುದು ಎಂದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.